ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಅಧಿಕಾರಕ್ಕೇ ಬರಲ್ಲ, ಇಲ್ಲದೇ ಇರುವ ಸೀಟಿಗೆ ಇಬ್ಬರು ಗುದ್ದಾಡ್ತವ್ರೆ. ಇದು ಭಾಳ ಸ್ಪಷ್ಟ ಆಗ್ತದೆ. ಇದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಮುಖ್ಯಮಂತ್ರಿ ಆಗೋಕ್ಕಾಗಿ ಈ ಹೋರಾಟ ನಡೀತಾ ಇದೆ. ಹೊರತಾಗಿ ಜನರಿಗೆ, ಕರ್ನಾಟಕದ ಜನತೆಗೆ ಏನೋ ಒಳ್ಳೇದು ಮಾಡೋದ ಸಲುವಾಗಿ ಎಂದೂ ಕೂಡ ಅವ್ರು ಮಾಡಿಲ್ಲ. ಮತ್ತು ಸಿದ್ದರಾಮಯ್ಯ ಅವರ ಹೇಳಿಕೆನ ಆಶ್ಚರ್ಯಕರ ಏನಿಲ್ಲ, ಅಲ್ಲಿ ಅಂತರಂಗದಲ್ಲಿ ನಡೆಯೋದರ ಪ್ರತಿಬಿಂಬ ಅದು ಅಷ್ಟೆ. ಮತ್ತು ಒಂದು ಕಡೆ ಡಿ ಕೆ ಶಿವಕುಮಾರ್ ಎಲ್ಲ ಸಭೆಯಲ್ಲಿ ಹೇಳ್ಕೊಂಡು ಹೇಳ್ತಾರೆ ನನಗೆ ಮುಖ್ಯಮಂತ್ರಿ ಆಗೋಕ್ಕೆ ಏನವೆಲ್ಲ ಆಶೀರ್ವಾದ ಮಾಡಿ ಅಂತ ಅವ್ರು ಹೇಳ್ತಾರೆ, ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಆದರೆ ಮುಖ್ಯಮಂತ್ರಿ ಮಾಡೋರು ಜನ, ಎಮ್ ಎಲ್ ಎಗಳು ಆಯ್ಕೆ ಮಾಡ್ಬೇಕಂತ ಅವ್ರ ಮನಸ್ಸಿನಲ್ಲಿ ಇವರು ಇಬ್ಬರು ಇಲ್ಲ. ಇವತ್ತು ರಾಜ್ಯ ಸಮಿತಿ ಮೀಟಿಂಗ್ನಲ್ಲಿ, ಮೊನ್ನೆ ಎರಡು ದಿವಸ ಜಿಲ್ಲಾ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗಿರುವಂಥ ಮುಂದುವರೆದ ಭಾಗ ಫರ್ದರ್ ಸ್ಕ್ರೀನಿಂಗನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡುವಂಥದ್ದು ಇವತ್ತು ನಾಳೆ ಆಗುತ್ತೆ. ನಾಡಿದ್ದು ಕೇಂದ್ರಕ್ಕೆ ಹೋಗುತ್ತೆ. ಎಂಟನೇ ತಾರೀಕು ಕೇಂದ್ರದಲ್ಲಿ ಚರ್ಚೆಯಾಗಿ ಅಂತಿಮ ಪಟ್ಟಿ ಹೊರಗಡೆ ಬರ್ತದೆ. ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಲ್ಲಿದ್ದಾರೆ. ಮತ್ತು ಕಳೆದ ಮೂರ್ನಾಲ್ಕು ತಿಂಗಳಿನ ಬೆಳವಣಿಗೆಯನ್ನು ಗಮನಿಸಿದಾಗ, ಚುನಾವಣೆ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣ ಮೆಜಾರಿಟಿ ಬರುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ. ಕೆಲವು ಕ್ಷೇತ್ರಗಳು ಆಶ್ಚರ್ಯಕರವಾಗಿರುವಂಥ ರಿಸಲ್ಟ್ ಕೊಡುವಂಥದ್ದು ತಾವೆಲ್ಲ ಬರುವಂಥ ದಿನಗಳಲ್ಲಿ ನೋಡ್ತೀರಿ. ಹೀಗಾಗಿ ನಮ್ಮ ಕಾರ್ಯಕರ್ತರು ಆತ್ಮವಿಶ್ವಾಸದಲ್ಲೇ, ನಮ್ಮ ನಾಯಕರು ಆತ್ಮವಿಶ್ವಾಸದಲ್ಲೇ, ಮತ್ತು ಟಿಕೆಟ್ ಕೊಡುವಂಥ ಇದನ್ನು ಕೂಡ ಭಾಳ ಪ್ರಜಾಪ್ರಭುತ್ವವಾಗಿ ಮಾಡಿದ್ದೇವೆ. ಅಲ್ಲಿ ಸ್ಥಳೀಯ ಕ್ಷೇತ್ರ ಮಟ್ಟದಲ್ಲಿಂದ ಹಿಡಿದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಿಂದ ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿ ಸಂಪೂರ್ಣವಾಗಿರುವಂಥ ಮಾಹಿತಿ ಗ್ರೌಂಡ್ ರಿಯಾಲಿಟಿ ಮೇಲೆ ಡೆಮೊಕ್ರೆಟಿಕ್ ಆಗಿ ಮಾಡಿರುವಂಥದ್ದು. ಹೀಗಾಗಿ ಅದು ಅತ್ಯಂತ ಸರಳವಾಗಿ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಖಂಡಿತವಾಗಿಯೂ ಈಗ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ಪ್ರಯೋಗಗಳು ಏನು ಮಾಡಬೇಕಂತದ್ದು ಅದಾಗೇ ಆಗುತ್ತೆ.